ಹಾಯ್ ಫ್ರೆಂಡ್ಸ್, ಶಿವಮೊಗ್ಗ ಜಿಲ್ಲೆಯಾದ್ಯಂತ ದಿಢೀರಾಗಿ ಲಾಡ್ಜ್ಗಳಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಪೊಲೀಸರು. ಆದರೆ ಯಾಕೆ ಈ ಒಂದು ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ ಸಿಬ್ಬಂದಿಗಳು ಅಂದರೆ ಪೊಲೀಸ್ ಸಿಬ್ಬಂದಿಗಳು ಲಾಡ್ಜ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಗಳನ್ನು ಮಾಡ್ತಾ ಇದ್ದಾರೆ. ಲಾಡ್ಜ್ ರೆಸಾರ್ಟ್ಗಳಿಗೆ ಆಗಮಿಸಿದ ಗ್ರಾಹಕರ ಕುರಿತು ಪೊಲೀಸರು ಮಾಹಿತಿ ಪಡೆದರು. 15 ದಿನದಿಂದ ಬಂದಿರುವ ಗ್ರಾಹಕರ ಕುರಿತು ರಿಜಿಸ್ಟರ್ನಲ್ಲಿ ದಾಖಲಾಗಿರುವ ಕುರಿತು ಪರಿಶೀಲನೆ ನಡೆಸಿದರು. ಇನ್ನು ಲಾಡ್ಜ್ನಲ್ಲಿ ಇರುವ CCTV ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಿದರು. ಅವುಗಳ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಕುರಿತು ಚೆಕ್ ಕೂಡ ಮಾಡಿದರು. ಮತ್ತಿನ್ನು ಲಾಡ್ಜ್ ಮಾಲೀಕರಿಗೆ ಕೆಲವೊಂದು ಸೂಚನೆಗಳನ್ನು ಸಹ ನೀಡಿದ್ದಾರೆ. ಇನ್ನು ಲಾಡ್ಜ್ ಮಾಲೀಕರು ಸಿಬ್ಬಂದಿಗೆ 4 ಪ್ರಮುಖ ಸೂಚನೆಗಳನ್ನು ನೀಡಿದ್ದಾರೆ. ಇವುಗಳನ್ನು ಇವರು ಕಡ್ಡಾಯವಾಗಿ ಪಾಲಿಸಲೇಬೇಕೆಂದು ಕೂಡ ಹೇಳಿದ್ದಾರೆ. ಹಾಗಾದರೆ ಆ ಸೂಚನೆಗಳು ಯಾವೆಂದರೆ, ಲಾಡ್ಜ್ಗಳಲ್ಲಿ ಕಾರಿಡಾರ್ಗಳು ಮತ್ತು ಲಾಡ್ಜ್ನ ಮುಂಭಾಗ ರಸ್ತೆಗೆ ಮುಖ ಮಾಡಿ CCTV ಕ್ಯಾಮ್ರಾಗಳನ್ನು ಅಳವಡಿಸಲೇಬೇಕು. ಇನ್ನು ಎರಡನೇ ಸೂಚನೆ ಯಾವುದೆಂದರೆ, ಲಾಡ್ಜ್ಗಳಿಗೆ ಬರುವ ಗ್ರಾಹಕರ ಹೆಸರು, ವಿಳಾಸ ಹಾಗೂ ಮೊಬೈಲ್ ನಂಬರ್ ಸೇರಿದಂತೆ ಸಂಪೂರ್ಣ ಮಾಹಿತಿ ಪಡೆಯಬೇಕು. ಅದನ್ನು ರಿಜಿಸ್ಟರ್ನಲ್ಲಿ ನಮೂದು ಮಾಡಬೇಕು. ವಿಳಾಸದ ಮಾಹಿತಿ ಇರುವ ID ಕಾರ್ಡ್ಗಳ ಜೆರಾಕ್ಸ್ ಪ್ರತಿಯನ್ನು ಕೂಡ ಬರೆಯಬೇಕು. ಹಾಗೂ ಜೆರಾಕ್ಸ್ ಪ್ರತಿಗೂ ಮತ್ತು ಅವರು ಕೊಟ್ಟಿರುವಂಥ ಒರಿಜಿನಲ್ಗೂ ಖಚಿತಪಡಿಸಿಕೊಳ್ಳಬೇಕು. ಇನ್ನು ಮೂರನೇ ಸೂಚನೆ ಯಾವುದೆಂದರೆ, ಲಾಡ್ಜ್ಗೆ ಬರುವ ಗ್ರಾಹಕರ ತಂಗುವ ಉದ್ದೇಶವನ್ನು ಕೇಳಿ ಪಡೆದು ಖಚಿತಪಡಿಸಿಕೊಂಡು ಕಡ್ಡಾಯವಾಗಿ ರಿಜಿಸ್ಟರ್ನಲ್ಲಿ ಅದನ್ನು ನೋಂದಾಯಿಸಲೇಬೇಕು. ಇನ್ನು ನಾಲ್ಕನೆಯ ಉದ್ದೇಶ ಯಾವುದೆಂದರೆ, ಲಾಡ್ಜ್ಗೆ ಬರುವ ಗ್ರಾಹಕರ ಮೇಲೆ ಅನುಮಾನ ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಕಂಟ್ರೋಲ್ ರೂಮ್ 112ಗೆ ತುರ್ತು ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೂಡ ಸೂಚನೆ ನೀಡಿದ್ದಾರೆ. ಇದಿಷ್ಟು ಲಾಡ್ಜ್ ಸಿಬ್ಬಂದಿಗೆ ನೀಡಿರುವಂತಹ ಸೂಚನೆ ಕೂಡ ಆಗಿದೆ. ಸೊ ನೋಡಲ್ಲ ಫ್ರೆಂಡ್ಸ್, ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.